ಿವಾನ್ ವೆಲ್ಕಮ್ ಟು ಎಜಸ್ ಸುಮಿತ್ ಸೊ ಇವತ್ತು ನಾವು ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅಥವಾ ಕೆ ಸಿ ಇ ಟ್ವೆಂಟಿ ಟ್ವೆಂಟಿ ಟೂ ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಓಕೆ ಸೊ ಇದರಲ್ಲಿ ಫಸ್ಟ್ ಇವಾಗ ನಾವು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇವಾಗ ನೀವು ನೋಡ್ಬಹುದು ಟ್ವೆಂಟಿ ಟ್ವೆಂಟಿ ಒನ್ ಕೆ ಸಿಇ ಟಿ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ನಲ್ಲಿದೆ ಸೊ ನೆಕ್ಸ್ಟ್ ಇವಾಗ ಯಾರು ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಾ ಸೊ ಅವರಿಗೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗಿರುತ್ತೆ ಅಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡ್ಕೊಳ್ಳಬೇಕು ಏಕೆಂದರೆ ಯಾವಾಗ ಅಪ್ಲಿಕೇಶನ್ಸ್ ಬಿಡುತ್ತಾರೆ ಆವಾಗ ವಿ ಡೋಂಟ್ ಹ್ಯಾವ್ ಟೈಮ್ ವಿ ವಿಲ್ ಬಿ ಸ್ಟಡಿಂಗ್ ನೀವು ಸ್ಟಡಿ ಮಾಡ್ತಿರ್ತೀರಾ ಟೈಮ್ ಕಮ್ಮಿ ಇರುತ್ತೆ ಮತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಏನಿರಂಗಿಲ್ಲ ಅದು ಸ್ವಲ್ಪ ಟೈಮ್ ತೊಗೊಳತ್ತೆ ಮಾಡಿಸ್ಕೊಳ್ಳೋಕ್ಕೆ ಓಕೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ ಸೊ ಬೆಟರ್ ಇವಾಗಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿ ಆಗ್ಬೋದು ಸೊ ಫಸ್ಟ್ ಥಿಂಗ್ ಏನಿದೆ ಫಸ್ಟ್ ಡಾಕ್ಯುಮೆಂಟ್ ನಮಗೆ ಏನು ಬೇಕಾಗುತ್ತೆ ಫಾರ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಟು ದ್ಯಾಟ್ಸ್ ಟೆಂತ್ ಸ್ಕೋರ್ ಕಾರ್ಡ್ ಅಥವಾ ಮಾರ್ಕ್ಸ್ ಕಾರ್ಡ್ ಸೊ ಇದು ಎಲ್ಲರ ಹತ್ರ ಇರುತ್ತೆ ಬಿಕಾಸ್ ಇವಾಗ ಸೆಕೆಂಡ್ ಇಯರ್ ಪಾಸ್ ಯಾರು ರೆಡಿ ಇರ್ತೀರಾ ಇವಾಗ ಸೆಕೆಂಡ್ ಇಯರ್ ಯಾರು ಬರೀತಿರ್ತೀರಾ ಅಥವಾ ಯಾರು ಸೆಕೆಂಡ್ ಇಯರ್ ಪಾಸ್ಔಟ್ ಆಗಿರ್ತೀರ ಅವ್ರ ಹತ್ರ ಹತ್ರ ಟೆಂತ್ ಸರ್ಟಿಫಿಕೇಟ್ ಆಗಿರುತ್ತೆ ಸೊ ಇಂಪಾರ್ಟೆಂಟ್ ಥಿಂಕ್ ಅದರಲ್ಲಿ ನಾವು ಏನು ನೋಡ್ಕೊಳ್ಳಬೇಕಂದ್ರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ದಟ್ಸ್ ಓಕೆ ಸೊ ಡೇಟ್ ಆಫ್ ಬರ್ತ್ ಏನಿದೆ ಓಕೆ ಅದರಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ ನೇಮ್ ಕರೆಕ್ಟಾಗಿದೆ ಓಕೆ ಮತ್ತು ಪೇರೆಂಟ್ ನೇಮ್ ಪೇರೆಂಟ್ಸ್ ನೇಮ್ ಏನಿರುತ್ತೆ ಇದನ್ನು ನೀವು ಕರೆಕ್ಟ್ ಇದೇ ಅಥವಾ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಟೆಂತ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಟೆಂತ್ ಟಿ ಸಿ ಬೇಕಾಗುತ್ತೆ ಟೆಂತ್ ಟಿ ಸಿ ನಲ್ಲಿ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನಲ್ಲಿ ಏನು ಇಂಪಾರ್ಟೆಂಟ್ ನಾವು ನೋಟ್ ಡೌನ್ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಡೇಟ್ ಆಫ್ ಬರ್ತ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ನಮ್ಮ ಡೇಟ್ ಆಫ್ ಬರ್ತ್ ಇದೆ ಅದೇ ಸೇಮ್ ಡೇಟ್ ಆಫ್ ಬರ್ತ್ ಇರಬೇಕು ಓಕೆ ಮತ್ತೆ ನೇಮ್ ಏನಿದೆ ಅದು ಕೂಡ ಸೇಮ್ ಆಗಿರಬೇಕು ಸ್ಪೆಲ್ಲಿಂಗ್ ವೆಗೇರ ಎವ್ರಿಥಿಂಗ್ ಮತ್ತು ಪೇರೆಂಟ್ ನೇಮ್ ಇದು ಕೂಡ ಸೇಮ್ ಆಗಿರಬೇಕು ಮತ್ತು ನಾವು ಯಾಕೆ ಕಾಸ್ಟ್ನಿಂದ ಬಿಲಾಂಗ್ ಆಗ್ತೀವಿ ಆ ಕಾಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಥವಾ ಇಲ್ಲ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ಅದು ಕೂಡ ನಾವು ನೋಡ್ಕೊಳ್ಬೇಕು ಓಕೆ ಕಾಸ್ಟ್ ಓಕೆ ಇದೆಲ್ಲ ಡಾಕ್ಯುಮೆಂಟ್ಸ್ ಯು ಎರ್ ಡಾಕ್ಯುಮೆಂಟ್ಸ್ ಅಥವಾ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಇದೆ ಟ್ವೆಲ್ತ್ ಸ್ಕೋರ್ ಕಾರ್ಡ್ ಅಥವಾ ಮಾರ್ಕ್ಶೀಟ್ ಯಾರು ಪಾಸ್ ಔಟ್ ಆಗಿರ್ತಾರ ಅವ್ರ ಹತ್ರ ಟೆಂತ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸೊ ಯಾರು ಇಲ್ಲ ಇವಾಗ ಯಾರು ಅಟೆಂಪ್ಟ್ ಮಾಡ್ತಿದಾರ ಟ್ವೆಲ್ತ್ ಅಥವಾ ಸೆಕೆಂಡ್ ಪಿ ಯು ಸಿ ಅವರು ವೇಟ್ ಮಾಡ್ಕೊಳ್ಳಿ ಇದು ಡಾಕ್ಯುಮೆಂಟ್ ವೇಟಿಂಗ್ ಲಿಸ್ಟ್ನಲ್ಲಿ ಇರುತ್ತೆ ಯಾರು ಪಾಸ್ ಔಟ್ ಆಗಿದ್ದಾರೆ ಅವರು ಒಂದು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲ ನೇಮ್ ಡೇಟ್ ಆಫ್ ಬರ್ತ್ ಪೇರೆಂಟ್ ನೇಮ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೇಲಿರೋ ಸೇಮ್ ಇದೆ ಅಥವಾ ಇಲ್ಲ ಅಂತ ಓಕೆ ಟ್ವೆಲ್ತ್ ಮಾರ್ಕ್ಸ್ ಟ್ವೆಲ್ತ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ಪಾಸ್ಔಟ್ ಯಾರಾಗಿರ್ತೀರಿ ಅವ್ರ ಹತ್ರ ಇರುತ್ತೆ ಯಾರು ಇವಾಗ ಅಟೆಂಪ್ಟ್ ಮಾಡ್ತಿರ್ತೀರಾ ಅವರಿಗೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇದೆ ಐಡೆಂಟಿಟಿ ಕಾರ್ಡ್ ಸೊ ನಿಮಗೆ ಯಾವಾಗ ಅಪ್ಲಿಕೇಶನ್ ಬಿಗಿನಾಗುತ್ತೆ ಆವಾಗ ಐಡೆಂಟಿಟಿ ಕಾರ್ಡ್ ಕೇಳ್ತಾರೆ ದಟ್ ಕ್ಯಾನ್ ಬಿ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು ಓಕೆ ಸೊ ಮೋಸ್ಟ್ ಆಫ್ ಮೋಸ್ಟ್ ಎಲ್ಲರ ಹತ್ರ ನಮ್ಮ ಹತ್ರ ಏನಿರುತ್ತೆ ಆಧಾರ್ ಕಾರ್ಡ್ ಆಗಿರುತ್ತೆ ಸೊ ಆಧಾರ್ ಕಾರ್ಡ್ ಮೇಲೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನ್ ಇರಬೇಕು ಅಂದರೆ ಫಸ್ಟ್ ಇದೆ ನೇಮ್ ನೇಮ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೇಲೆ ಏನಿದೆ ಅದೇ ಸೇಮ್ ಆಗಿರಬೇಕು ಮತ್ತೆ ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು ಆ್ಯಸ್ ದಟ್ ಆಫ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಥವಾ ಟೆಂತ್ ಸ್ಕೋರ್ ಕಾರ್ಡ್ ಓಕೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಆಧಾರ್ ಕಾರ್ಡ್ ಮೇಲ್ಗಡೆ ಓಕೆ ಅದು ಆಕ್ಟಿವ್ ಆಗಿರಬೇಕು ಓಕೆ ಮೊಬೈಲ್ ನಂಬರ್ ಏನಿದೆ ಅದು ಆಕ್ಟಿವ್ ಆಗಿರಬೇಕು ಆಧಾರ್ ಕಾರ್ಡ್ ಇದಿಷ್ಟು ಇನ್ಫಾರ್ಮೇಶನ್ ಇದೆ ಆಧಾರ್ ಕಾರ್ಡ್ ಮೇಲಿಂದ ಸೊ ನೆಕ್ಸ್ಟ್ ಇದೆ ಇನ್ಕಮೆಂಟ್ ಅಂದ್ರೆ ಆದಾಯ ಮತ್ತು ಕಂದಾಯ ಸರ್ಟಿಫಿಕೇಟ್ ಏನಿರುತ್ತೆ ಅದು ಎಲ್ಲರ ಹತ್ರ ಇರಬೇಕು ಕಂಪಲ್ಸರಿ ಇಫ್ ನೀವು ಕೋಟಾನು ಎಲಿಜಿಬಲ್ ಮಾಡ್ಕೊಳ್ಳಬೇಕಾದ್ರೆ ಸೊ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ ಅವ್ರು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದು ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಇನ್ಕಮ್ ಕಾಸ್ಟ್ ಆಗಿ ಏನು ಜಾಸ್ತಿ ಏನು ಟೆನ್ಶನ್ ಇಲ್ಲ ನೀವು ಜಸ್ಟ್ ಯಾವ್ದಾದ್ರೂ ಸೈಬರ್ ಕೆಫೆಗೆ ಹೋಗಿ ಓಕೆ ಸೈಬರ್ ಕೆಫೆಗೆ ಹೋಗಿ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಸಲುವಾಗಿ ನಮಗೆ ಅಪ್ಲಿಕೇಶನ್ ಹಾಕೋದಿದೆ ಅಂತ ಹೇಳಿ ಅವರು ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಆನ್ಲೈನ್ ಹಾಕೋದಿರುತ್ತೆ ಅಪ್ಲಿಕೇಶನ್ ಆನ್ಲೈನ್ ಹಾಕಿ ಸ್ವಲ್ಪ ಫೀ ಪೇ ಮಾಡೋದಿರುತ್ತೆ ಸಿಂಪಲ್ ಆಗಿ ಜಾಸ್ತಿ ಏನಿರೋದಿಲ್ಲ ಅದಿಷ್ಟು ಪೇ ಮಾಡಿ ಅದು ವೈದ್ಯ ನಿಮ್ಮ ಏನ ತಹಸೀಲ್ ಆಫೀಸ್ ಏನಿರುತ್ತೆ ಅಲ್ಲಿ ಹೇಗೆ ಸಬ್ಮಿಟ್ ಮಾಡಬೇಕು ಇಟ್ ಕ್ಯಾನ್ ಟೇಕ್ ಆಲ್ಮೋಸ್ಟ್ ಒನ್ ಮಂತ್ ಓಕೆ ಒನ್ ಮಂತ್ ಕೂಡ ಬೇಕಾಗಿರುತ್ತೆ ಇನ್ಕಮೆಂಟ್ ಕಾಸ್ಟ್ ಸರ್ಟಿಫಿಕೇಟ್ನ ನಾವು ಪಡೆದುಕೊಳ್ಳೋಕ್ಕೆ ಸೊ ಬೆಟರ್ ಇವಾಗಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಮುಂದೆ ಈಸಿಯಾಗಿರುತ್ತೆ ಬಿಕಾಸ್ ಕೆ ಸಿ ಇ ಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನೀವು ಅಪ್ಲೈ ಮಾಡ್ತೀನ ಅಂದರೆ ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ ಆವಾಗ ನಿಮಗೆ ಅಪ್ಲಿಕೇಶನ್ ಡೇಟ್ನಲ್ಲಿ ನಿಮಗೆ ಇನ್ಕಮೆಂಟ್ ಕಾಸ್ಟ್ ನಂಬರ್ ಹಾಕಿ ಹಾಕಬೇಕಾಗತ್ತೆ ಆರ್ ಡಿ ನಂಬರ್ ಅನ್ನೋದು ಮೆನ್ಷನ್ ಸೊ ಬೆಟರ್ ಇವಾಗ ಅಪ್ಲೈ ಮಾಡಿ ಒನ್ ಜೆ ಸರ್ಟಿಫಿಕೇಟ್ ಇದು ನಮ್ಮ ಕರ್ನಾಟಕದ ಏನು ಹೈದ್ರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಬೇಕಾಗುತ್ತೆ ಹೈದ್ರಾಬಾದ್ ಕರ್ನಾಟಕ ರೀಜನ್ಸ್ ನಲ್ಲಿ ಫೈವ್ ಡಿಸ್ಟಿಕ್ಸ್ ಇದೆ ಆ ಫೈವ್ ಡಿಸ್ಟಿಕ್ಸ್ ನ ಸ್ಟೂಡೆಂಟ್ಸ್ ಇದಾರೆ ಅವರು ಕಂಪಲ್ಸರಿಯಾಗಿ ತಗ ತೆಗೆದುಕೊಳ್ಳಬೇಕು ಇದು ಅರ್ಹತೆಯನ್ನು ಪಡೆಯೋದಕ್ಕೆ ಓಕೆ ಇದು ಕೂಡ ಸೇಮ್ ಆಗಿರುತ್ತೆ ಸೈಬರ್ ಕೆಫೆಗೆ ಹೋಗಿ ಅಲ್ಲಿ ಹೇಳಿ ನಿಮಗೆ ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಿದೆ ಅಂತ ಅವ್ರ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಓಕೆ ಅದನ್ನ ಒಯ್ದು ನಿಮ್ಮ ತಹಸೀಲ್ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಇದು ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆ ಬಿಕಾಸ್ ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಅಥವಾ ಈಸಿನೂ ಹಾಕ್ಬಹುದು ಬಿಕಾಸ್ ಎಲ್ಲಿ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ತಹಸೀಲ್ ಆಫೀಸ್ ವರ್ಕರ್ಸ್ ಹೆಂಗ್ ವರ್ಕ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬೆಟರ್ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಟೈಮ್ ಸೇವ್ ಆಗಬಹುದು ಓಕೆ ಇದು ಐತೆ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಸಲುವಾಗಿ ಮತ್ತಿದೆ ಸ್ಟಡಿ ಸರ್ಟಿಫಿಕೇಟ್ ಸ್ಟಡಿ ಸರ್ಟಿಫಿಕೇಟ್ ಯಾರು ಫಸ್ಟ್ ನಿಂದ ಟೆಂತ್ ಟೆಂತ್ ವರೆಗೆ ಒಂದೇ ಊರಿನಲ್ಲಿ ಅಥವಾ ಒಂದೇ ಟೌನ್ ಒಂದೇ ಸಿಟಿನಲ್ಲಿ ಅವರಿಗೆ ಈಸಿ ಆಗ್ಬೋದು ಬಟ್ ಯಾರು ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಬೇರೆ ಬೇರೆ ಊರಿನಲ್ಲಿ ತಮ್ಮ ಸ್ಕೂಲಿಂಗ್ ಮುಗಿಸಿದ್ದಾರೆ ಅವರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸೊ ಬೆಟರ್ ಇವಾಗಿಂದ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಕೆ ಟಿ ಅಪ್ಲೈ ಮಾಡೋದಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟಿ ಕ್ರೈಟೇರಿಯಾ ಏನಿದೆ ಅಂದರೆ ನಿಮ್ಮ ನಿಮ್ಮ ನೀವು ಅಟ್ ಲೀಸ್ಟ್ ಮಿನಿಮಮ್ ಸೆವೆನ್ ಇಯರ್ಸ್ ಏನಿದೆ ಸ್ಕೂಲಿಂಗ್ ಕರ್ನಾಟಕದಲ್ಲಿ ಆಗಿರಬೇಕು ಓಕೆ ಸೆವೆನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಶುಡ್ ಬಿ ಇನ್ ಕರ್ನಾಟಕ ಸೊ ಇದಕ್ಕೆ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ ಅಪ್ಲಿಕೇಶನ್ ನಲ್ಲಿ ನಿಮ್ಮ ಕಾಲೇಜ್ ಹೆಸರು ನಿಮ್ಮ ಸ್ಕೂಲ್ಸ್ ಹೆಸರು ಮತ್ತೆ ನಿಮ್ಮ ಸ್ಕೂಲ್ ಅಡ್ರೆಸ್ ಇದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಬೆಟರ್ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳ ನೆಕ್ಸ್ಟ್ ಇದೆ ಇಫ್ ಸ್ಟೂಡೆಂಟ್ಸ್ ಯಾರು ಸ್ಟೂಡೆಂಟ್ಸ್ ಕರ್ನಾಟಕದಿಂದ ಇಲ್ಲ ಅವರು ಕೆ ಸಿ ಟಿಗೆ ಅಪ್ಲೈ ಮಾಡಬೇಕು ಮತ್ತೆ ಏನ್ ನಮ್ಮ ಕೋಟಾ ಇದೆ ನಮ್ಮ ರಿಸರ್ವೇಶನ್ಸ್ ಏನಿದೆ ಅದನ್ನು ಪಡೆದುಕೊಳ್ಳಬೇಕಾದ್ರೆ ನಿಮ್ಮ ಅಟ್ಲೀಸ್ಟ್ ಪೇರೆಂಟ್ಸ್ ಏನಿರುತ್ತಾರೆ ಎನಿ ಒನ್ ಆಫ್ ಯೋರ್ ಪೇರೆಂಟ್ಸ್ ಯಾವೇ ಒಬ್ಬರ ತಂದೆ ಅಥವಾ ತಾಯಿ ಆಗಿರಬಹುದು ಅವರು ಅಟ್ ಲೀಸ್ಟ್ ಮಿನಿಮಮ್ ಸೆವೆನ್ ಇಯರ್ಸ್ ಅವ್ರ ಸ್ಕೂಲಿಗೆ ಮುಗಿದಿರಬೇಕು ಇಲ್ಲಿ ಕರ್ನಾಟಕದಲ್ಲಿ ಅವರು ಕೂಡ ಎಲಿಜಿಬಲ್ ಆಗುತ್ತಾರೆ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಅಗ್ರಿಕೋಟ ಅಗ್ರಿಕೋಟ ರಿಸರ್ವೇಶನ್ ಏನಿರುತ್ತೆ ಅದನ್ನು ನೀವು ಅರ್ಹತೆ ಪಡೆಯೋದಕ್ಕೆ ಯಾರ ಪೇರೆಂಟ್ಸ್ ರೈತರು ಇರ್ತಾರೆ ಅಥವಾ ಯಾರು ಅದರ ಫೀಲ್ಡ್ ನಲ್ಲಿ ಇರ್ತಾರೆ ಅಗ್ರಿ ಫೀಲ್ಡ್ ನಲ್ಲಿ ಇರುತ್ತಾರೆ ಅವರು ಅರ್ಹತೆ ಪಡೆದುಕೊಳ್ಳಬಹುದು ಇದಕ್ಕೆ ನೀವು ಒಂದು ಪಾಣಿ ಅಂತ ಸಿಗತ್ತೆ ನೀವು ನಿಮ್ಮ ಪೇರೆಂಟ್ಸ್ ಕೇಳಿದರೆ ಅವರು ಕೂಡ ಹೇಳ್ತಾರೆ ಅಥವಾ ತಹಸೀಲ್ ಆಫೀಸ್ ನಲ್ಲಿ ಹೋಗಿ ಕೇಳಿದರೆ ಅವರು ಕೂಡ ಹೇಳ್ತಾರೆ ಪಾಣಿ ಅಂತ ಇರುತ್ತೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಮಾಡಿದರೆ ನೀವು ಈ ರಿಸರ್ವೇಶನ್ ನ ಅರ್ಹತೆ ಪಡೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದು ಮಿನಿಮಮ್ ಡಾಕ್ಯುಮೆಂಟ್ಸ್ ಇದೆ ಓಕೆ ದೀಸ್ ಆರ್ ದ ಮಿನಿಮಮ್ ಡಾಕ್ಯುಮೆಂಟ್ಸ್ ನೀವು ಮುಂಚೆನೆ ರೆಡಿ ಮಾಡ್ಕೊಂಡು ಇಡಬೇಕು ಇದು ಸ್ವಲ್ಪ ಟೈಮ್ ತಗೊಳತ್ತೆ ಓಕೆ ಎಲ್ಲಾ ಕಡೆ ಹೋಗಿ ನೀವು ಸರ್ಟಿಫಿಕೇಟ್ಸ್ ಮಾಡ್ಕೊಳ್ಬೇಕಾಗುತ್ತೆ ದಿಸ್ ದ ಟೈಮ್ ಯು ಶುಡ್ ಡೂ ಇಟ್ ನೀವು ಇವಾಗ ಸ್ವಲ್ಪ ಫ್ರೀ ಇರ್ತೀರಾ ಮುಂದೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಕೂಡ ಆಗಬಹುದು ಅಥವಾ ಇಲ್ಲ ಅದು ಡಿಸೈಡ್ ಇಲ್ಲ ಸೊ ಅವಾಗ ಆಗಿದ್ರೆ ನಿಮಗೆ ಸ್ವಲ್ಪ ಹೆಕ್ಟಿಕ್ ಆಗುತ್ತೆ ಟೈಮ್ ಕಮ್ಮಿ ಆಗುತ್ತೆ ಮತ್ತೆ ನಿಮ್ಮ ಸ್ಟಡೀಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಓಕೆ ಮತ್ತೆ ಕೆ ಸಿ ಟಿ ಪ್ರಿಪ್ರೇಷನ್ಸ್ ಕೂಡ ಇರುತ್ತೆ ಸೊ ಬೆಟರ್ ಇವಾಗೆ ಮಾಡ್ಕೊಳ್ಳಿ ಓಕೆ ಸೊ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಷನ್ ನಲ್ಲಿ ಹಾಕಿ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಇಂದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಓಕೆ ಮತ್ತೆ ಕೆ ಸಿ ಟಿ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಇವಾಗಿಂದ ನಾವು ಕೆ ಸಿ ಟಿ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಅದನ್ನು ಎಜು ಸುಮಿತ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಎಲ್ಲದಕ್ಕೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಓಕೆ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಏನು ಅಪ್ಡೇಟ್ಸ್ ಇರುತ್ತೆ ಅದನ್ನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ಬಾಯ್